ಇನ್ಸ್ಟಾಲ್ಲಿ ಸ್ವಲ್ಪ ಜನ ವ್ಯೂವರ್ಸ್ ಆಗಿರಲಿ, ಸಬ್ಸ್ಕ್ರೈಬರ್ಸೇ ಆಗಿರಲಿ, ಏನೂ ಇಲ್ಲ, ತಪ್ಪೇನೂ ಇಲ್ಲ ಹೇಳೋದ್ರಲ್ಲಿ. ಸೊ ಹಿಂಗೆ ಬಂದು ಹಂಗೆ ನೋಡಿ ಹಂಗೆ ಹೋಗ್ಬಿಡ್ತೀರ, ಯಾಕೆ ಗುರು ಈ ಥರ ಎಲ್ಲ ಮಾಡ್ತಾರೆ? ಒಂದು 6 ಗಂಟೆ 6:30 ಅಲ್ಲಿ ಕಾಫಿ ಗಿಫಿ ಎಲ್ಲ ಕುಡ್ಕೊಂಡು ಮಸ್ತಾಗಿ ಇನ್ನೊಂದ್ಸತಿ ಏನು ಮಾಡೋದು ಎತ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ನೈಟೇ ಆಗೋಗಿ ಮುಗ್ದಿರತ್ತೆ. ಇದರಲ್ಲಿ ಊಟ ಕೂಡ ಮಾಡಿದಿರ ಕಷ್ಟಪಟ್ಟು ಇನ್ನೊಂದ್ಸತಿ ಯೋಚನೆ ಮಾಡಿ ಕರೆಕ್ಟಾಗಿ ಖರಾಬಾಗೆ ಕುತ್ಕೊಂಡು ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿ ರೆಡಿ ಮಾಡೋ ಅಷ್ಟರಲ್ಲಿ ಕರೆಕ್ಟಾಗಿ ಟೈಮು 1:30 ಆಗಿರುತ್ತೆ. ಸೊ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿಕೊಂಡು ಒಂದು ವೀಡಿಯೋನ ನಾವು ಎಡಿಟ್ ಮಾಡಿರ್ತೀವಿ. ಬಟ್ ಒಂದು 5 ನಿಮಿಷದಲ್ಲಿ ಆ್ಯಕ್ಚುಲಿ ನೈಟ್ ಆದ್ರೇ ತುಂಬ ಭಯಾನಕ ವಿಷಯ ಎಲ್ಲ ನಡೆಯುತ್ತೆ. ನಾ ಎಲ್ಲ ಬೊಗಳ್ತಾ ಇದ್ದೆ, ಸೀರಿಯಸ್ ಆಗಿ ಒಂದು ಕಡೆ ಭಯ ಆಗ್ತಿದೆ. ಆ್ಯಂಡ್ ಟೈಮ್ ಬಂದ್ಬಿಟ್ಟು 1:30 ಆಗ್ತಿದೆ. ಯಾವ ಪರ್ಪಸ್ಗೋಸ್ಕರ ಈ ಒಂದು ವೀಡಿಯೋನ ಶೂಟ್ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ತಮ್ಮೆಲ್ಲೂ ಮತ್ತೆ ಟೈಟಲ್ ನೋಡಿ ಕಂಡುಹಿಡಿದಿರ್ತೀರ. ಅಫ್ಕೋರ್ಸ್ ನಮ್ಮ GTFI ಬಗ್ಗೆ ಮಾತಾಡೋಣ ಅಂತ. ಸೊ ಅದೊಂಥರ ಬೇರೆ ಥರ ವಿಷನ್ ಗುರು. GTFI ಅಲ್ಲಿ ಏನಂದ್ರೆ ರಿಯಲ್ ಲೈಫಲ್ಲಿ ಏನು ಮಾಡೋಕ್ಕಾಗಲ್ವೋ ಅದನ್ನ ಒಂದು ಗೇಮಲ್ಲಿ ನೋಡ್ಬೋದು. ಅದೇ ಒಂದು ಕಾನ್ಸೆಪ್ಟ್. ಆನ್ಲೈನ್ ಕೂಡ ಬಂದಿದೆ. ಆನ್ಲೈನ್ ಏನೋ ನನಗೆ ಇಷ್ಟನೇ ಆಗಿಲ್ಲ ಗೇಮ್ ಪ್ಲೇ ಮಾಡೋಕ್ಕೆ. ಬಟ್ ಆನ್ಲೈನು ಕೂಡ ಆದಷ್ಟು ಬೇಗ ನಾನು ಗೇಮ್ ಪ್ಲೇ ಆಗಿ ತೊಗೊಂಬರ್ತೀನಿ. ಇವಾಗ ಸದ್ಯಕ್ಕೆ ಗೇಮ್ ಪ್ಲೇ ಮಾಡೋಕ್ಕಾಗಲ್ಲ ಯಾವುದೋ ಒಂದು ಸಿಚುವೇಶನ್ ಅಂದ್ಕೊಳ್ಳಿ. ಆ್ಯಂಡ್ ಸೂಪರ್ ಆಗಿ ಎಡಿಟ್ ಮಾಡಿದ್ದೀನಿ. ಅದರಲ್ಲೂ ಎಸ್ಪೆಷಲಿ ಆ ಡ್ರೋನ್ ಶಾಟ್ ಅಂತೂ ಬೇರೆ ಲೆವೆಲ್ ಆಗಿರುತ್ತೆ. ಸೊ ಆಲ್ರೆಡಿ ಆ ಒಂದು ವೀಡಿಯೋನ ನೀವು ನೋಡಿರ್ತೀರಾ, ಹೇಗಿತ್ತು ಅನ್ನೋದನ್ನು ಈ ವಿಡಿಯೋಲ್ಲಿ ಕಮೆಂಟಲ್ಲಿ ತಿಳಿಸ್ಬೋದು ಖಂಡಿತವಾಗ್ಲೂ. ಸೊ ಈ ಒಂದು ವಿಡಿಯೋ ಪರ್ಟಿಕ್ಯುಲರ್ ಆಗಿ ಯಾಕೆ ತೊಗೊಂಬಂದು ಮಾಡ್ತಾ ಇದ್ದೀನಿ ಅಂದರೆ ಒಂದು ಗೇಮ್ ಪ್ಲೇ, ಒಂದು ಚಿಕ್ಕ ಸ್ಟೋರಿ ಥರ ಹೇಳ್ತೀನಿ, ಒಂದು ಲೈನಲ್ಲೇ ಮುಗಿಸ್ಕೊತೀನಿ. ಆ್ಯಕ್ಚುಲಿ ಒಂದು ಗೇಮ್ ಪ್ಲೇ ಮಾಡೋದು ಹೇಗಂದರೆ, ಸೊ ಬೆಳಗ್ಗೆ ಒಂದು 10 ಗಂಟೆಗೆ ನಾವು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊತೀವಿ. 10 ಗಂಟೆಯಿಂದ 11 o'clock 1 hourಲ್ಲಿ ಗೇಮ್ ಪ್ಲೇ ಮಾಡಿ ಮುಗಿಸ್ಬೇಕು. ನೀನು ತಪ್ಪು ಮಾಡ್ತೀವೋ ಮಿಸ್ಟೇಕ್ ಮಾಡ್ತೀವೋ ಏನು ಮಾಡ್ತೀವೋ ಗೊತ್ತಿಲ್ಲ, 1 hourಲ್ಲಿ ಗೇಮ್ ಪ್ಲೇನ ಮುಗಿಸ್ಬೇಕು. 1 hour ಮುಗಿಸಿ ನಿಮ್ಮ ಬೆಳಗ್ಗೆ ಟಿಫನ್ ಗಿಫನ್ ಎಲ್ಲ ಮಾಡಿಕೊಂಡು ಮಸ್ತಾಗೆ ಗೇಮ್ ಪ್ಲೇ ಬಂದು ಕುತ್ಕೊಂಡ್ರೆ ಸ್ಟ್ರಗಲ್ಗಳು ಬರ್ತಾ ಇರತ್ತೆ. ಹಲ್ ಸೌಂಡು ಇಲ್ ಸೌಂಡು ಒಂದು ಕಡೆ ಏನೇನೋ ಬಡ್ಕೊತಾ ಇರ್ತವೆ. ಸೊ ಇವೆಲ್ಲ ತಡ್ಕೊಂಡು ಗೇಮ್ ಪ್ಲೇ ಮಾಡಿ ಖರಾಬಾಗೆ ಅದನ್ನು ಮುಗಿಸಿ ತಿರ್ಗಾ ಊಟ ಗೀಟ ಎಲ್ಲ ಸೈಕಾಗಿ ಮಾಡಿಕೊಂಡು ಅದಾದಮೇಲೆ ಎಡಿಟಿಂಗ್ ಮಾಡೋದಾ ಇಲ್ಲ ನಾಳೆ ಮಾಡೋದಾ ಅಂತ ಯೋಚನೆ ಮಾಡಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಪ್ರಾಸೆಸ್ ಇರುತ್ತೆ. ಹಿಂಗೆಲ್ಲ ಮಾಡೋದಾ ಹಿಂಗೆಲ್ಲ ಐಡಿಯಾ ಮಾಡೋದಾ ಅಂತ ಎಲ್ಲ ಇರುತ್ತೆ. ಆ ಒಂದು ಐಡಿಯಾನ ಕರೆಕ್ಟಾಗಿ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಮಾಡ್ಕೊಳೋ ಅಷ್ಟರಲ್ಲಿ ನೈಟೇ ಆಗೋಗ್ಬಿಟ್ಟಿರುತ್ತೆ. ಒಂದು 6 ಗಂಟೆ 6:30 ಕಾಫಿ ಗಿಫಿ ಎಲ್ಲ ಕುಡ್ಕೊಂಡು ಮಸ್ತಾಗಿ ಇನ್ನೊಂದ್ಸತಿ ಏನು ಮಾಡೋದು ಎತ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ನೈಟೇ ಆಗೋಗಿ ಮುಗ್ದಿರುತ್ತೆ. ಇದರಲ್ಲಿ ಊಟ ಕೂಡ ಮಾಡಿದಿರ ಕಷ್ಟಪಟ್ಟು ಇನ್ನೊಂದ್ಸತಿ ಯೋಚನೆ ಮಾಡಿ ಕರೆಕ್ಟಾಗಿ ಖರಾಬಾಗೆ ಕುತ್ಕೊಂಡು ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿ ರೆಡಿ ಮಾಡೋ ಅಷ್ಟರಲ್ಲಿ ಕರೆಕ್ಟಾಗಿ ಟೈಮು 1:30 ಆಗಿರುತ್ತೆ. ಸೊ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿಕೊಂಡು ಒಂದು ವಿಡಿಯೋನ ನಾವು ಎಡಿಟ್ ಮಾಡಿರ್ತೀವಿ. ಬಟ್ ಒಂದು 5 ನಿಮಿಷದಲ್ಲಿ ಸ್ವಲ್ಪ ಜನ ವ್ಯೂವರ್ಸ್ ಆಗಿರಲಿ, ಸಬ್ಸ್ಕ್ರೈಬರ್ಸೇ ಆಗಿರಲಿ, ಏನೂ ಇಲ್ಲ, ತಪ್ಪೇನೂ ಇಲ್ಲ ಹೇಳೋದ್ರಲ್ಲಿ. ಸೊ ಹಿಂಗೆ ಬಂದು ಹಂಗೆ ನೋಡಿ ಹಂಗೆ ಹೋಗ್ಬಿಡ್ತೀರ, ಯಾಕೆ ಗುರು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ? ಸೀರಿಯಸ್ಸಾಗಿ ನನಗೆ ಹೇಳೋಕೆ ಆಗ್ತಿಲ್ಲ, ಆ ಥರ ತುಂಬಾ ಕಷ್ಟ ಆಗ್ತಿದೆ. ಎಡಿಟಿಂಗ್ ಪ್ರಾಸೆಸಸ್ ಅಂದರೆ ತುಂಬಾ ಚಿಕ್ಕ ವಿಷಯ ಅಲ್ಲ. ನಾನು ಏನೇ ಆ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ರೂ ಆ ಸ್ಕ್ರೀನಲ್ಲಿ ಆ ಬ್ಯೂಟಿ ಅನ್ನೋದು ತೋರಿಸೋದು ಎಡಿಟಿಂಗಲ್ಲೇ. ಸೊ ನನಗೆ ಅಲ್ಪ ಸ್ವಲ್ಪ ಎಡಿಟಿಂಗ್ ಬರುತ್ತೆ, ಅದರಲ್ಲೂ ಇಷ್ಟೊತ್ತು ತನಕ ಟೈಮ್ಸ್ ತಗೊತಾ ಇದ್ದೀನಿ. ಆ್ಯಂಡ್ ನೀವು ಯಾರನ್ನ ಯೂಟ್ಯೂಬರ್ಸ್ ಇದ್ರೆ, ನಿಮ್ಮ ಒಂದು ಚಾನಲ್ಗೆ ವೀಡಿಯೋಸ್ ಮಾಡೋ ಥರ ಇದ್ರೆ, ಈ ಪರ್ಟಿಕ್ಯುಲರ್ ಆಗಿ ಗೇಮಿಂಗ್ ವೀಡಿಯೋಸ್ ಮಾಡೋರು ಯಾರನ್ನ ಇದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ತಿಳ್ಕೊತೀನಿ ಎಷ್ಟು ನಿಮಿಷದಲ್ಲಿ ಎಷ್ಟು ಅವರಲ್ಲಿ ನೀವು ಎಡಿಟಿಂಗ್ ಮುಗಿಸ್ತೀರಾ ಅಂತ. ಸೊ ಆ್ಯಕ್ಚುಲಿ ಎಸ್ಪೆಷಲಿ ಏನಂದರೆ ಕ್ಯಾಪ್ ಕಟ್ಟು, ಫಿಲಮೋರಾ ಅನ್ನೋ ಎಷ್ಟೋ ಆ್ಯಪ್ಸ್ಗಳು ಮೊಬೈಲಲ್ಲಿದೆ, ಇದರಲ್ಲೆಲ್ಲ ಎಡಿಟ್ ಮಾಡ್ಬೋದು ಖರಾಬಾಗೆ. ಬಟ್ ಆ ಕೇಜ್ ಇದೆ, ನಾವು ಒಂದೊಂದು ಲೈನ್ ನಾನು ಡ್ರ್ಯಾಗ್ ಮಾಡಿ ಒಂದೊಂದು ಸ್ಟೇಜ್ ನಾನು ಫಿಕ್ಸ್ ಮಾಡಬೇಕು. ಅಲ್ಲಿ ಮೀಮ್ ಆ್ಯಡ್ ಮಾಡೋದಾ ಇಲ್ಲ ಬ್ಯಾಡ ಗುರು ಇದನ್ನು ತೆಗೆದು ಬಿಡೋಣ, ಸೌಂಡ್ ಎಫೆಕ್ಟು ಸಾಂಗು ಇವೆಲ್ಲ ಒಂದು ಫಿಕ್ಸ್ ಮಾಡಿಕೊಂಡೆ ನಾವು ಗೇಮ್ ಪ್ಲೇನ ಮಾಡೋ ಥರ ಇರುತ್ತೆ, ರೆಕಾರ್ಡ್ ಮಾಡೋ ಥರ ಇರುತ್ತೆ. ಸೊ ಹೆವಿ ಕಷ್ಟ. ಆ್ಯಂಡ್ GTFI ಲವರ್ಸ್ ಖಂಡಿತವಾಗ್ಲೂ ಈ ಒಂದು ಗೇಮ್ ಪ್ಲೇ ನೋಡಿರ್ತೀರ, ಬೇರೆ ಲೆವೆಲ್ ಸೀನ್ ಆಗಿರುತ್ತೆ ಖಂಡಿತವಾಗ್ಲೂ. ಎಸ್ಪೆಷಲಿ ಆ ಲೇಡಿ ಕ್ಯಾರೆಕ್ಟ್ ಏನು ಹೇಳೋದಂತ ಗೊತ್ತಿಲ್ಲ, ನನಗಂತೂ ಆ ಕ್ಯಾರೆಕ್ಟರ್ ಮೇಲೆ ಒಂದು ಕಣ್ಣೈತೆ ಸೀರಿಯಸ್ ಆಗಿ. ಯಾಕೆಂದರೆ ಆ ಕ್ಯಾರೆಕ್ಟರ್ನ ನಾನು ಡೌನ್ಲೋಡ್ ಮಾಡುವಾಗ ಒಂದೇ ಒಂದು ಯೋಚನೆ ಮಾಡಿದೆ, ಇದು ಅಬ್ನಾರ್ಮಲ್ ಆಗೈತೆ, ಈ ಗೇಮಲ್ಲಿ ಈ ಕ್ಯಾರೆಕ್ಟರ್ ಬೇಕಾ ಅಂತ ಯೋಚನೆ ಮಾಡಿದೆ. GTFI ಅಲ್ಲೇ 18+ ಕಂಟೆಂಟ್ ತುಂಬಾ ಐತೆ, ನಿಮಗೆ ಗೊತ್ತಿರತ್ತೆ. ಸೊ ಅವೇ ಇರಿದ್ಮೇಲೆ ಈ ಕ್ಯಾರೆಕ್ಟರ್ ತೊಗೊಂಬಂದ್ರೆ ಏನೂ ಆಗಲ್ಲ ಅಂತ ಅಂದ್ಕೊಂಡೆ. ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಏನು ಅನ್ಕೊಂತೀರಾ, ಮತ್ತು ಈ ವಿಡಿಯೋ ಬಗ್ಗೆ ಏನು ಅನ್ಕೊಂತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರಾ ಗೇಮ್ ಪ್ಲೇ ಸ್ಟೋರಿ ಮೋಡ್ ಆಗಿರಲಿ, ತುಂಬ ಮೋಡ್ಸ್ಗಳ ಬಗ್ಗೆ, ಡೌನ್ಲೋಡ್ ವಿಡಿಯೋಸ್ ಬಗ್ಗೆ.
ಸೊ ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ನಾವು ಈ ಕಂಟೆಂಟ್ ನ ಮಾಡಿದ್ರೆ ಪುಷ್ ಆಗತ್ತೆ, ಆ ಕಂಟೆಂಟ್ ನ ಮಾಡಿದ್ರೆ ಪುಷ್ ಆಗತ್ತೆ ಅಂತ ನಾವು ಯೋಚನೆ ಮಾಡೇ ಮಾಡಬೇಕು. ಯಾವ್ದ್ಯಾವ್ದೋ ನೆನ್ಸ್ಕೊಂಡಿರ್ತಾರ ಆ ವಿಡಿಯೋ ಎಲ್ಲ ಖಂಡಿತವಾಗ್ಲು ಹಾಕ್ಬಾರ್ದು. ಅಂಡ್ ಇನ್ನೊಂದು ವಿಷಯ ಏನಂದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ನಾನು ಕೂತಿರೋ ಪ್ಲೇಸು ಆರೆಂಜ್ ಕಲರ್ ಇಲ್ಲಿ ಇರೋದು, ಓಕೆನಾ? ಇಲ್ಲಿ ನೋಡಿ ಅದೇ ತರ ಡಾರ್ಕ್ ಆರೆಂಜ್ ಇರುತ್ತೆ. ಸೊ ಇವಾಗ ನನ್ನ ಫೇಸು ಲೈಟ್ಗೆ ತೋರಿಸಿದ ತಕ್ಷಣ ಎಷ್ಟು ಬ್ರೈಟ್ ಆಗಿ ಕಾಣ್ತಿದೆ ನಿಮ್ಗೆ, ಎಡಿಟಿಂಗ್ ಅಲ್ಲಿ ಅದನ್ನು ಉಲ್ಟಾ ಪಲ್ಟಾ ಆಗಿರುತ್ತೆ ಬಿಡಿ. ಸೊ ನೋಡಿ ನಾನೇ ಸೈಕ ಕಾಣ್ತಾ ಇದ್ದೀನಿ, ಅದೇ ನಾನು ಕೆಳಗಡೆ ಇಳಿಸ್ತೀನಿ ಒಂದು ಪ್ಲೇಸ್ ಅಲ್ಲಿ ಇಟ್ಟಿರ್ತೀನಿ ನೋಡಿ. ಸೊ ಇವಾಗ ಏನಾಗತ್ತೆ, ಆ ಒಂದು ಮೂಮೆಂಟ ಬ್ಲಾಸ್ಟ್ ಆಗ್ಬಿಟ್ಟು ಒಂದು ಆರೆಂಜ್ ಕಲರ್ ಕಾಣುತ್ತೆ, ಓಕೆನಾ? ಸೊ ಅದೊಂಥರ ಚೆನ್ನಾಗಿರುತ್ತೆ ನನಗೆ, ನಿಮ್ಗೆ ಹೇಗೆ ಅನಿಸ್ತೋ ಗೊತ್ತಿಲ್ಲ. ಸೊ ಎಲ್ಲಾನೂ ಚೇಂಜಸ್ ಮಾಡಬೇಕು ಆದಷ್ಟು ಬೇಗ ಮಾಡ್ತೀನಿ. ಆಕ್ಚುಲಿ ನೈಟ್ ಆಗ್ಬಿಟ್ರೇ ಈ ವಾಯ್ಸೇ ಬರಲ್ಲ, ನನ್ನ ಮುಖ ನೋಡ್ಬೋದು, ನಿದ್ದೆ ಎಳಿತಾ ಇದೆ, ಹೋಗಿ ಮಲ್ಕೊಂಡೆ ಅಂದರೆ ಮಲ್ಕೊಂಬಿಡೋದೆ. ಸೊ ಊಟ ಗೀಟ ಇನ್ನು ಏನೂ ಮಾಡಿಲ್ಲ ಆ್ಯಕ್ಚುಲಿ. ಸೊ ಹೋಗಿ ಮಸ್ತಾಗೆ ನಮ್ಮ ಅಮ್ಮನ ಎಬ್ಬರಿಸಿ ಕಾಫಿ ಗಿಫೆಕ್ ಕುಡ್ದು ತಪ್ಪ ಅಂತ ಬಾಚ್ಕೊತೀನಿ. ಬೆಳಗ್ಗೆ ಒಂದು ವಿಡಿಯೋ ಇಲ್ಲ ನಾಳೆ ಒಂದು ವಿಡಿಯೋ ಅಂತ ಯೋಚನೆ ಮಾಡ್ತಾ ಇರಬೇಕು. ಸೊ ಈ ವಿಡಿಯೋ ಯಾವಾಗ ಪೋಸ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಆಲ್ರೆಡಿ ಜಿ ಟಿ ಎಫ್ ಐನ ನೋಡಿರ್ತೀರ ಈ ಒಂದು ವಿಡಿಯೋ ನೋಡೋಕ್ಕಿಂತ ಮುಂಚೆ. ಆ್ಯಂಡ್ ಲವ್ ಯು ಸೋ ಮಚ್ ಗುರು, ತುಂಬ ಸಪೋರ್ಟ್ ಕೊಡ್ತಿದ್ದೀರ, 480 ತನಕ ರೀಚ್ ಮಾಡಿದ್ದೀರಾ. ಸೊ ಇನ್ನು 500 20 ಸಬ್ಸ್ಕ್ರೈಬರ್ಸೇ ಇರೋದು. ಸೊ ಖಂಡಿತವಾಗ್ಲೂ ನಿಮ್ಮ ಒಂದು ಸಪೋರ್ಟ್ ಬೇಕಾಗಿರುತ್ತೆ. ಸೊ ಖಂಡಿತವಾಗ್ಲೂ ವಿಡಿಯೋ ಲೈಕ್ ಮಾಡಿಬಿಟ್ಟು ಪುಷ್ ಮಾಡಿ ಗುರು, ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಕಾನ್ಸೆಪ್ಟ್. ಆ್ಯಕ್ಚುಲಿ ನಂತರ ಯೂಟ್ಯೂಬಲ್ಲೇ ಯಾರೂ ವಿಡಿಯೋ ಮಾಡೋರು ಇಲ್ಲ ಅಂತ ನಾನು ಯಾವತ್ತೂ ಹೇಳ್ಕೊಂಡೇ ಇಲ್ಲ, ಯಾಕಂದರೆ ಕಾನ್ಸೆಪ್ಟ್ ಇರುತ್ತೆ. ಇವಾಗ ನಾನು ಈ ವಿಡಿಯೋ ಹಾಕಿದ್ರೆ ಮಾತ್ರ ಹೋಗುತ್ತೆ, ಈ ವಿಡಿಯೋ ಹಾಕಿದ್ರೆ ಮಾತ್ರ ಹೋಗಲ್ಲ ಅಂತ ಯೋಚನೆ ಮಾಡೋಕ್ಕೆ ನಾನಲ್ಲ. ನಿಮ್ಮಿಂದಾನೇ ಎಲ್ಲ ವಿಡಿಯೋಸು ಟ್ರೆಂಡಿಂಗಲ್ಲೇ ಬರೋದು, ಯಾಕಂದರೆ ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ ಇಲ್ಲಾಂದರೆ ಒಂದು ಯೂಟ್ಯೂಬರ್ಗೇನು ಕೆಲಸನೇ ಇರಲ್ಲ. ಇವಾಗ ನಿಮಗೆ ಕಾಣಿಸಿರುತ್ತೆ ಫ್ಲ್ಯಾಶಿಂಗು ಆ ಲೈಟದು. ಸಬ್ಸ್ಕ್ರೈಬರ್ಸ್ಗೆ ಮತ್ತು ವ್ಯೂವರ್ಸ್ಗೆ ನಾವೊಂದು ಟೈಮ್ನ ಕೊಟ್ಟು ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀವಿ, ಅವಾಗೇ ನಾವು ಒಂದು ಯೂಟ್ಯೂಬರ್ ಅನ್ನೋ ಒಂದು ಫೀಲೇ ನಮಗಿರುತ್ತೆ, ಓಕೆನಾ? ಸೊ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ ಗುರು, ಈ ಒಂದು ವ್ಲಾಗ್ನ ಎಂಡ್ ಮಾಡ್ಕೊತೀನಿ. ಆ್ಯಂಡ್ ನಂತರನೇ ಓದಾಡ್ತಾ ಎಡಿಟ್ ಮಾಡ್ತಾ ಇರೋರಿಗೆ ಈ ಒಂದು ವಿಡಿಯೋನ ಟ್ಯಾಗ್ ಮಾಡಿಬಿಟ್ಬಿಡಿ. ಆ್ಯಂಡ್ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಆ್ಯಕ್ಚುಲಿ ನಿಮಗೆ ಒಂದು ಐ ಥಿಂಕ್ ಲಾಸ್ಟ್ ಟೈಮ್ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಆ ವಿಡಿಯೋ ಒಂದು ಟೈಮಲ್ಲಿ ನಾನು ಶೂಟ್ ಮಾಡಿದ್ದೆ. ಸೊ ಅದು ಬೇರೆ ಥರ ಇತ್ತು ಫೀಲ್, ಇದು ಹೆವಿ ಟಫ್ ಆಗಿತ್ತು, ಯಾಕಂದರೆ ಒಂದೊಂದು ಮೂಮೆಂಟ್ನೂ ಸ್ಲೋ ಮೋಷನಲ್ಲಿ ತೊಗೊಂಬಂದು ಎಡಿಟ್ ಮಾಡಿ ಅದಕ್ಕೆ ಒಂದು ಸಾಂಗ್ನ ಫಿಕ್ಸ್ ಮಾಡಿ ಬೇರೆ ಥರ ಇತ್ತು. ಇನ್ನೊಂದೇನೆಂದರೆ ಜಿ ಟಿ ಎಫ್ ಐ ಗೇಮ್ ಪ್ಲೇ ಮಾಡುವಾಗ ಒಂದು ಚಿಕ್ಕ ಭಯ ಇತ್ತು, ಯಾವುದ್ಯಾವುದೋ ಗ್ರಾಫಿಕ್ಸು, ಆ ನ್ಯಾಚುರಲ್ ವಿಷನ್ ಅಂತ ಒಂದು ಗ್ರಾಫಿಕ್ಕು, ಆ ಟ್ರೀಸ್ ಎಲ್ಲ ನೋಡಿರ್ತಾರೆ, ಆ ಕಾರ್ಡ್ ಎಫೆಕ್ಟ್ ಏನಿತ್ತು ಅದನ್ನು ನಾನೇ ಬಿಲ್ಡ್ ಮಾಡಿದ್ದು. ಒಂದು ಗ್ರಾಫಿಕ್ ಮೋಡ್ ಐತೆ, ಆ ಒಂದು ಮೋಡ್ನ ನಾವೇ ಓನಾಗೆ ಕ್ರಿಯೇಟ್ ಮಾಡ್ಬೋದು, ಓಕೆನಾ? ಆ ವಿಷನ್ ನೀವು ನೋಡಿರ್ತೀರ ಆ ಕಾರ್ಡ್ ಒಳಗಡೆ. ಸಂಡೇ ನಿಮಗೆ ಖಂಡಿತವಾಗ್ಲೂ ಗೇಮ್ ಪ್ಲೇ ಬರುತ್ತೆ, ಬೈಕಲ್ಲಿ ಟ್ರಾವೆಲ್ ಮಾಡೋ ಥರ, ಒಂದು ಮೋಟೋ ವ್ಲಾಗ್ ಥರ ಟ್ರೈ ಮಾಡೋಣ. ಓಕೆ ಗುರು, ಈ ಒಂದು ವಿಡಿಯೋ ಹೇಗಿತ್ತು ಅನ್ನೋದನ್ನು ತಿಳಿಸಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಸೋ ಮಚ್. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಂದರೆ, ನಮ್ಮ ಅಣ್ಣ ದುನಿಯಾ ವಿಜಯ್ ಅವ್ರದ್ದು ಒಂದು ವಿಡಿಯೋನ ನಾನು ಪೋಸ್ಟ್ ಮಾಡಿರ್ತೀನಿ. ಸೊ ಅದು ಒಂದು ಕ್ಲಿಪ್ನ ನಾನು ಅಟ್ಯಾಚ್ ಮಾಡಿದ್ದೆ, ಯಾಕಂದರೆ ತುಂಬ ಜನ ಯೂತ್ಸು ಈ ಸಿಗರೇಟು, ಗಾಂಜಾ, ಎಣ್ಣೆ ಅಂತ ನಮ್ಮ ಏರಿಯಾ ಕಡೆನೆ ಇದೆಲ್ಲ ಬೇಜಾನ್ ಐತೆ ಗುರು, ನಾವು ಕಣ್ಮುಂದೇನೆ ನೋಡ್ತಾ ಇದ್ದೀವಿ, ತುಂಬ ಜನ ಆ ಥರ ಇದ್ದಾರೆ. ಬಟ್ ಅಂಥವ್ರಿಗೆಲ್ಲ ನಾನು ಒಂದೇ ಒಂದು ಹೇಳೋದು ಏನಂದರೆ, ನಾವು ಇವಾಗ ಇರುವಾಗ ಹೆಂಗಾಗಿರುವಾಗ ಎಲ್ಲ ಕೆಲಸನೂ ಮಾಡ್ತೀವಿ, ಬಟ್ ಒಂದು ಏಜು ಪರ್ಟಿಕ್ಯುಲರ್ ಏಜ್ ಅಂತ ಬಂದಾಗ ನಾವು ಇರೋಕ್ಕಂತೂ ಆಗಲ್ಲ, ಯಾಕಂದರೆ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಎಲ್ಲ ಡಮಲ್ ಡುಮಲ್ ಅಂತ ಸತ್ತೋಗ್ತವ್ರೆ. ಸೊ ಈ ಏಜಲ್ಲಿ ಇದೆಲ್ಲ ಮಾಡಿದ್ರೆ ಒಂದು ಅಂಕಲ್ಲು ಒಂದು ಮುತ್ಕ ಸ್ಟೇಜ್ ಎಲ್ಲ ಮಾಡೋದಾಗುರು ಅಂತ ಒಂದು ಡೌಟ್ ಇರ್ಬೋದು, ಎಲ್ಲ ಸ್ಟೇಜಲ್ಲೂ ಮಾಡ್ಬೋದು, ಬಟ್ ಒಳ್ಳೇದನ್ನು ಮಾತ್ರ ಮಾಡಬೇಕು, ಕೆಟ್ಟದನ್ನೆಲ್ಲ. ಆ್ಯಂಡ್ ನನಗೆ ತುಂಬಾ ಇಷ್ಟ ಆಗಿದ್ದೊಂದು ಚಾನಲ್ ಇದೆ ಗುರು, ಆ ಚಾನಲ್ನ ನಾನು ಪಿನ್ ಕಮೆಂಟಲ್ಲಿ ಟ್ಯಾಗ್ ಮಾಡಿರ್ತೀನಿ, ಒಂದು ಚಾನಲ್ನ ವಿಸಿಟ್ ಮಾಡಿ, ಅವ್ರಿಗೂ ಕೂಡ ನಿಮ್ಮ ಒಂದು ಸಪೋರ್ಟ್ ಕೊಡಿ. ಆ್ಯಕ್ಚುಲಿ ಅವ್ರ ಸಪೋರ್ಟ್ ನನಗಿದೆ ಇವಾಗ, ನಿಮ್ಮ ಒಂದು ಸಪೋರ್ಟ್ ಅವ್ರಿಗೂ ಕೂಡ ಇರಬೇಕು. ಎಷ್ಟು ಜನ ಈ ಒಂದು ವಿಡಿಯೋ ನೋಡ್ತಿದ್ದೀರೋ ಆ ಒಂದು ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಅವ್ರ ಚಾನಲ್ಲು ನೋಡಿ ಅಂತ ಪ್ರಮೋಟ್ ಮಾಡ್ತೀನಿ, ಒಳ್ಳೆ ಒಳ್ಳೆ ಕಂಟೆಂಟ್ನ ತೊಗೊಂಬರ್ತವ್ರೆ. ಲಕ್ಕಿ ಲಿಕೇಶ್ ಯಶ್ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ಲು, ಒಳ್ಳೆ ಒಳ್ಳೆ ಕಂಟೆಂಟು, ಒಳ್ಳೆ ಒಳ್ಳೆ ಸಾಕಾದಾಗ ಕೊಡ್ತಾ ಇರ್ತಾರೆ ಒಬ್ಬರು, ನನಗಂತೂ ಮೋಟಿವೇಟ್ ಆಗೋ ವಿಷಯಗಳೆಲ್ಲ ಶೇರ್ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಅವರು ಒಂದು ವಿಡಿಯೋ ಮುಖಾಂತರ ಕಮೆಂಟಲ್ಲಿ ತಿಳಿಸಿದ್ದೆ, ಮಿಕ್ಸಡ್ ಕಂಟೆಂಟ್ ಮಾಡಲ ಅಂತ, ಮಾಡಬೇಡಿ ಬ್ರೋ ಅಂದರು. ಬಟ್ ನಾನು ಇಷ್ಟೆಲ್ಲ ಮಾಡಿಬಿಟ್ಟು
ಇದನ್ ಮಾಡದಿರ ಇದ್ರೆ ಹೆಂಗೆ ತಿರ್ಗಾ ಸ್ಟಾಪ್ ಮಾಡಿಬಿಟ್ರೆ ಅಂತ ಯೋಚನೆ ಮಾಡಿದೆ. ಸೊ ಅದಕ್ಕೆ ಎಲ್ಲ ಮಾಡ್ತಾ ಇದ್ದೀನಿ. ನನ್ಗೆ ಗೊತ್ತಿಲ್ಲ, ಎಲ್ಲ ದೇವ್ರಿಗೆ ಗೊತ್ತು ಆ್ಯಂಡ್ ನಿಮಗೂ ಗೊತ್ತು ನಾನು ಯಾವ ಥರ ಸ್ಟೇಜಿಂದ ಹೆಂಗೆಂಗೆ ಬರ್ತಾ ಇದ್ದೀನಿ ಅಂತ ಯೂಟ್ಯೂಬಲ್ಲಿ. ನಾನು ಯಾವತ್ತೂ ಯೋಚನೆ ಮಾಡೋದು ಒಂದೇ ಗುರು, ವಿಡಿಯೋ ಹಾಕ್ತೀವ ಅದರಿಂದ ಯಾರನ್ನ ನೋಡ್ತಾವ್ರ, ಏನಾರ ಇಂಪಾರ್ಟೆನ್ಸ್ ಸಿಗತ್ತಾ ಅಷ್ಟೇ. ಈ ಬಟ್ಟೆ, ಹೇರ್ ಸ್ಟೈಲು, ಈ ಕಲರು, ಈ ಬ್ಯಾಕ್ಗ್ರೌಂಡ್ ಎಲ್ಲ ನಾನು ನೋಡಿಕೊಂಡು ವಿಡಿಯೋ ಮಾಡ್ತಿಲ್ಲ. ಸೊ ಅದು ನಿಮಗೆ ಗೊತ್ತಿರತ್ತೆ, ಎಷ್ಟೋ ವೀಡಿಯೋಸಲ್ಲಿ ತುಂಬಾ ಅಸೈವಾಗೆ ಕೇವಲ ಹಾಗೆ ಇರ್ತೀನಿ ನಾನು. ಸೊ ಅದನ್ನೆಲ್ಲ ನಾನು ಯಾವತ್ತೂ ನೋಡಿದ್ದಿಲ್ಲ. ಈಗ ಹೇಗಿದ್ದೀನೋ, ನನ್ನ ಒಂದು ಲೈಫ್ ಸೆಟಲ್ ಆದಮೇಲೂ ಅದೇ ಥರನೇ ಇರ್ತೀನಿ, ಯಾವುದೇ ಒಂದು ಚೇಂಜಸ್ ಇರಲ್ಲ ನನ್ನ ಒಳಗಡೆ. ಆ್ಯಂಡ್ ಖಂಡಿತವಾಗ್ಲೂ ಎಲ್ಲವೂ ನಡೆಯುತ್ತೆ. ನಾನು ಹೇಳಿರ್ತೀನಿ, ಕಾದಿ ನಿಂತು ಬೇಟೆ ಆಡಿದ್ರೆ ಹುಲಿನೂ ಹೊಡಿಬೋದು, ಆನೆ ಕೂಡ ಹೊಡಿಬೋದು. ಇದು ರೀಸನೇ ಅದೇನೆ ಪರ್ಟಿಕ್ಯುಲರ್ ಆಗಿ. ಹಂಗೆ ಹಿಂಗೆ ಮಾತಾಡಿಕೊಂಡು 10 ನಿಮಿಷ ತನಕ ಹೇಳ್ಕೊಂಬಂದಿದ್ದೀನಿ ಒಂದು ವಿಡಿಯೋನ. ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಟ್ರಾವೆಲ್ ಮಾಡಬೇಕಾದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಓಡಿಸಿ, ಅದೇ ಥರ ಕಾರಲ್ಲಿ ಟ್ರಾವೆಲ್ ಮಾಡಿದ್ರೆ ಸೀಟ್ ಬೆಲ್ಟ್ ಹಾಕೊಂಡು ಓಡಿಸಿ. ಸೊ ಓಕೆ ಗುರು, ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್, ಆ್ಯಂಡ್ ಬಾಯ್ ಬಾಯ್.